ಎಲೆಕ್ಷನ್ ಗಿರಾಕಿ ಅಂತ ಅವ್ರ ಪಕ್ಷದವರು ಎಲೆಕ್ಷನ್ ಗಿರಾಕಿ ಅಂತ ಹೇಳಿದ್ದಾರೆ ಅದು ಇದರಲ್ಲಿ ರೆಕಾರ್ಡ್ ಆಗಿಬಿಟ್ಟಿದೆ ಅದರ ಬಗ್ಗೆ ಏನು ಈಗಾಗಲೇ ಅವರು ಸತ್ಯ ವಿಚಾರವನ್ನು ಅವ್ರು ಹೇಳಿದ್ದಾರೆ ಅವರು ಸತ್ಯ ಎಲ್ಲಿಯೂ ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಸಾಬೀತುಪಡಿಸಿದ್ದಾರೆ ಕಾಂಗ್ರೆಸ್ದವರು ಸತ್ಯ ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಈಗಾಗಲೇ ಅವ್ರ ಪಕ್ಷದವರೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ತಾವು ಅದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಅಲ್ಲ ಸರ್ ಈಗ ಅದು ಕೂಡ 8% ಇದ್ದು 12% ಏರಿಸಿದ್ರು ಡಿಕೆ ಶಿವಕುಮಾರ್ ಅವರು ಮಿನಿಸ್ಟರ್ ಆದಾಗ ಆಮೇಲೆ ಪರ್ಸೆಂಟೇಜ್ ಇದ್ದು 8 ಇದ್ದು 12 ಮಾಡಿದ್ರು ಕಲೆಕ್ಷನ್ ಕೋಟಿ ಕೋಟಿ ಐತೆ ಅವ್ರ ಕಡೆ ನಾನು ಅದರ ಬಗ್ಗೆ ಪತ್ರಿಕೆ ಕೊಡೋದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ ಯಾಕಂದ್ರೆ ಅವರು ಸತ್ಯವನ್ನು ಅವರೇ ಒಪ್ಪಿಕೊಂಡಿದ್ದಾರೆ ಈಗ ನಾನು ಬೇರೆ ಪಕ್ಷದ ಒಬ್ಬ ಮಂತ್ರಿಯಾಗಿ ಸರ್ಕಾರದಲ್ಲಿ ಇದ್ದುಕೊಂಡು ನಾನು ಅದರ ಬಗ್ಗೆ ಉತ್ತರ ಕೊಡಲಿಕ್ಕೆ ಸಂಬಂಧಿಸ ಅವ್ರ ಪಕ್ಷದವರು ಅವರೇ ಹೇಳಿದ್ದಾರೆ ಯಾವ ರೀತಿ ನಡೆದಿದೆ ಅನ್ನುವಂಥದ್ದನ್ನು ಅದು ಜನ ಕೂಡ ಕೇಳ್ತಾ ಇದ್ದಾರೆ ಅವ್ರು ಏನು ಮಾತನಾಡಿದ್ದಾರೆ ಈ ರಾಜ್ಯದ ಜನ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಪರ್ಸೆಂಟೇಜ್ ರಾಜಕಾರಣ ಕಾಂಗ್ರೆಸ್ ಅಂತ ಹೇಳಲ್ಲ ಇವತ್ತಿನ ವ್ಯವಸ್ಥೆಯಲ್ಲಿ ಅವರು ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ ಕಾಂಗ್ರೆಸ್ ಮುಖಂಡ ಸಲೀಂ ಹೇಳಿಕೆ ವಿಚಾರ ಕುರಿತಂತೆ ಧಾರವಾಡದಲ್ಲಿ ಸಚಿವ ಶಂಕರ್ ಪಾಟೀಲ್ ಮುನಿನ್ಕೊಪ್ಪ ಮಾತನಾಡಿ ಅವರು ಸತ್ಯವನ್ನೇ ಹೇಳಿದ್ದಾರೆ ಸತ್ಯವನ್ನು ಮುಚ್ಚಿಡೋಕೆ ಸಾಧ್ಯವಿಲ್ಲ ಅದನ್ನು ಕಾಂಗ್ರೆಸ್ನವರೇ ಸಾಬೀತುಪಡಿಸಿದ್ದಾರೆ ಈ ಬಗ್ಗೆ ಅವರ ಪಕ್ಷದವರೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಂದರು ಇನ್ನು ಡಿಕೆಶಿ ಕಲೆಕ್ಷನ್ ಗಿರಾಕಿ ಅಂದಿರುವ ವಿಚಾರ ಕುರಿತಂತೆ ಈ ಬಗ್ಗೆ ಅವರ ಪಕ್ಷದವರೇ ಮಾತನಾಡಿದ್ದಾರೆ ಆ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡುವುದು ಸೂಕ್ತವಲ್ಲ ನಾನು ಬೇರೆ ಪಕ್ಷದಿಂದ ಮಂತ್ರಿಯಾದವನು ಹೀಗಾಗಿ ನಾನು ಮಾತನಾಡುವುದು ಸೂಕ್ತವಲ್ಲ ಅವರ ಸತ್ಯವನ್ನು ಅವರೇ ಒಪ್ಪಿಕೊಂಡಿದ್ದಾರೆ ಏನು ನಡೆದಿದೆ ಅನ್ನುವುದನ್ನು ಅವರ ಪಕ್ಷದವರೇ ಹೇಳಿದ್ದಾರೆ ಜನ ಕೂಡ ಅವರ ಮಾತನ್ನ ಕೇಳಿಸಿಕೊಳ್ಳುತ್ತಾರೆ ಎಂದು ಹೇಳಿದರು ಈಗಾಗಲೇ ಅವರು ಸತ್ಯ ವಿಚಾರವನ್ನು ಅವ್ರು ಹೇಳಿದ್ದಾರೆ ಅವರು ಸತ್ಯ ಎಲ್ಲಿಯೂ ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಸಾಬೀತುಪಡಿಸಿದ್ದಾರೆ ಕಾಂಗ್ರೆಸ್ದವರು ಸತ್ಯ ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಈಗಾಗಲೇ ಅವ್ರ ಪಕ್ಷದವರೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ತಾವು ಅದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಅಲ್ಲ ಸರ್ ಈಗ ಅದು ಕೂಡ 8% ಇದ್ದು 12% ಏರಿಸಿದ್ರು ಡಿಕೆ ಶಿವಕುಮಾರ್ ಅವರು ಮಿನಿಸ್ಟರ್ ಆದಾಗ ಆಮೇಲೆ ಪರ್ಸೆಂಟೇಜ್ ಇದ್ದು 8 ಇದ್ದು 12 ಮಾಡಿದ್ರು ಕಲೆಕ್ಷನ್ ಕೋಟಿ ಕೋಟಿ ಐತೆ ಅವ್ರ ಕಡೆ ನಾನು ಅದರ ಬಗ್ಗೆ ಪತ್ರಿಕೆ ಕೊಡೋದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ ಯಾಕಂದ್ರೆ ಅವರು ಸತ್ಯವನ್ನು ಅವರೇ ಒಪ್ಪಿಕೊಂಡಿದ್ದಾರೆ ಈಗ ನಾನು ಬೇರೆ ಪಕ್ಷದ ಒಬ್ಬ ಮಂತ್ರಿಯಾಗಿ ಸರ್ಕಾರದಲ್ಲಿ ಇದ್ದುಕೊಂಡು ನಾನು ಅದರ ಬಗ್ಗೆ ಉತ್ತರ ಕೊಡಲಿಕ್ಕೆ ಸಂಬಂಧಿಸ ಅವ್ರ ಪಕ್ಷದವರು ಅವರೇ ಹೇಳಿದ್ದಾರೆ ಯಾವ ರೀತಿ ನಡೆದಿದೆ ಅನ್ನುವಂಥದ್ದನ್ನು ಅದು ಜನ ಕೂಡ ಕೇಳ್ತಾ ಇದ್ದಾರೆ ಅವ್ರು ಏನು ಮಾತನಾಡಿದ್ದಾರೆ ಈ ರಾಜ್ಯದ ಜನ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಪರ್ಸೆಂಟೇಜ್ ರಾಜಕಾರಣ ಕಾಂಗ್ರೆಸ್ ಅಂತ ಹೇಳಲ್ಲ ಇವತ್ತಿನ ವ್ಯವಸ್ಥೆಯಲ್ಲಿ ಅವರು ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ